ನಮಸ್ಕಾರ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ರಾಯಲ್ ಎನ್ಫೀಲ್ಡ್ ಕಂಪನಿಯು ದೇಶಾದ್ಯಂತವಿರುವ ತನ್ನ 90%ಗೂ ಅಧಿಕ ಶೋರೂಮ್ಗಳಲ್ಲಿ ಕಾರ್ಯಾಚರಣೆಯನ್ನು ಪುನರಾರಂಭಿಸಿರುವುದಾಗಿ ತಿಳಿಸಿದೆ. ಈ ಎಲ್ಲ ಶೋರೂಮ್ಗಳಲ್ಲಿ ಹಂತ ಹಂತವಾಗಿ ಸೇಲ್ಸ್ ಹಾಗೂ ಸರ್ವಿಸ್ಗಳನ್ನು ಪುನರಾರಂಭಿಸಲಾಗಿದೆ ಎಂದು ಕಂಪನಿಯು ಹೇಳಿದೆ. ಇವುಗಳಲ್ಲಿ ದೇಶಾದ್ಯಂತವಿರುವ 850 ಮಳಿಗೆಗಳು ಹಾಗೂ 425 ಸ್ಟುಡಿಯೋಗಳು ಸೇರಿವೆ. ಎಲ್ಲಾ ಶೋರೂಮ್ಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದಾಗಿ ಕಂಪನಿಯು ತಿಳಿಸಿದೆ. ಕಂಟೈನ್ಮೆಂಟ್ ಝೋನ್ ಹಾಗೂ COVID-19 ಹೆಚ್ಚಿನ ಪ್ರಮಾಣದಲ್ಲಿ ಹರಡಿರುವ ಪ್ರದೇಶಗಳಲ್ಲಿರುವ ಶೋರೂಮ್ಗಳಲ್ಲಿ ಪರ್ಯಾಯ ದಿನಗಳಲ್ಲಿ ಸೀಮಿತ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ. ಎಲ್ಲಾ ಶೋರೂಮ್ಗಳಲ್ಲಿಯೂ ಸುರಕ್ಷತೆ ಹಾಗೂ ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ. ಇದರಿಂದ ಸಿಬ್ಬಂದಿ ಹಾಗೂ ಗ್ರಾಹಕರ ಸುರಕ್ಷತೆಗೆ ಆದ್ಯತೆ ನೀಡಿದಂತಾಗುತ್ತದೆ. ಗ್ರಾಹಕರು ಹಾಗೂ ಸಿಬ್ಬಂದಿಗಳ ಸುರಕ್ಷತೆಗಾಗಿ ರಾಯಲ್ ಎನ್ಫೀಲ್ಡ್ ಕಂಪನಿಯು ಹಲವಾರು ಕ್ರಮಗಳನ್ನು ಕೈಗೊಂಡಿದೆ. ಇವುಗಳಲ್ಲಿ ಸಂಪರ್ಕವಿಲ್ಲದ ಖರೀದಿ ಹಾಗೂ ಸರ್ವಿಸ್ಗಳು ಸೇರಿವೆ. ಕಂಪನಿಯು ಗ್ರಾಹಕರಿಗಾಗಿ ಆನ್ಲೈನ್ ಡಿಸ್ಕವರಿ ಎಂಬ ಹೊಸ ಆನ್ಲೈನ್ ಸೇವೆಯನ್ನು ನೀಡುತ್ತಿದೆ. ಈ ಸೇವೆಯಿಂದಾಗಿ ಗ್ರಾಹಕರು ಶೋರೂಮ್ಗೆ ಭೇಟಿ ನೀಡದೆ ಮನೆಯಿಂದಲೇ ಬೈಕ್ಗಳನ್ನು ವೀಕ್ಷಿಸಿ ಬುಕ್ ಮಾಡಿ ಖರೀದಿಸಬಹುದು. ಇದರ ಜೊತೆಗೆ ಟೆಸ್ಟ್ ರೈಡ್ ಹಾಗೂ ಬೈಕ್ಗಳ ವಿತರಣೆಯನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ ಮೂಲಕ ಪಡೆಯಬಹುದು. ಈ ಬಗ್ಗೆ ಮಾತನಾಡಿರುವ ರಾಯಲ್ ಎನ್ಫೀಲ್ಡ್ ಮುಖ್ಯ ವಾಣಿಜ್ಯ ಅಧಿಕಾರಿಯಾದ ಲಲಿತ್ ಮಲಿಕ್ ರವರು ನಮ್ಮ ಗ್ರಾಹಕರ ಸುರಕ್ಷತೆಗಾಗಿ ಆಕರ್ಷಕವಾದ ಹಾಗೂ ಅನುಕೂಲಕರವಾದ ಆನ್ಲೈನ್ ವಿಧಾನವನ್ನು ನೀಡಲಿದ್ದೇವೆ ಎಂದು ಹೇಳಿದ್ದಾರೆ. ಇದು ಕೇವಲ ಆರಂಭವಾಗಿದ್ದು ಮುಂಬರುವ ದಿನಗಳಲ್ಲಿ ಹೊಸ ಡಿಜಿಟಲ್ ಫೀಚರ್ಗಳನ್ನು ಪರಿಚಯಿಸುವ ಗುರಿಯನ್ನು ಹೊಂದಿರುವುದಾಗಿ ತಿಳಿಸಿದ ಅವರು, ಇದರಿಂದಾಗಿ ತಡೆರಹಿತ ಸಂವಹನ, ಹೆಚ್ಚಿನ ಕಾರ್ಯಕ್ಷಮತೆ ಹಾಗೂ ಅತ್ಯುತ್ತಮ ಗ್ರಾಹಕ ಅನುಭವವನ್ನು ನೀಡಲು ಸಹಾಯವಾಗುತ್ತದೆ ಎಂದು ಹೇಳಿದ್ದಾರೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.